ಕೆಲವರು ಈ ಥರ ನ್ಯೂಸ್ ಓದಿ ಟೆನ್ಷನ್ ಆಗ್ತಾ ಇದ್ದರೆ ಅದೇ ಇನ್ನೊಂದು ಕಡೆ ಒಬ್ಬ ಆಂಟರ್ಪ್ರಿನ್ಯೂರ್ ಹೊಸ ರಸ್ತೆ ಹುಡುಕ್ತಾ ಇದ್ದಾನೆ. ಜನರು ಈ ಥರ ಸೋಷಿಯಲ್ ಮೀಡಿಯಾನ ಇನ್ನೂ ಜಾಸ್ತಿ ಯೂಸ್ ಮಾಡ್ತಾ ಇದ್ದರೆ ಅದೇ ಇನ್ನೊಂದು ಕಡೆ ಕೆಲವು ಜನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಂಥ ಮೀಡಿಯಾದಲ್ಲಿ ತಮ್ಮ ಟ್ಯಾಲೆಂಟ್ ತೋರಿಸಿ ನೇಮ್ ಫೇಮ್ ಮತ್ತು ಹಣ ಗಳಿಸ್ತಾ ಇದ್ದಾರೆ. ಕೆಲವು ಸ್ಟೂಡೆಂಟ್ಸ್ ಎಕ್ಸಾಮ್ ಕ್ಯಾನ್ಸಲ್ ಆಯಿತು ಅಂತ ಯಾವಾಗ ಶುರುವಾಗುತ್ತೋ ಆವಾಗಲೇ ಓದಿದರೆ ಆಯಿತು ಅಂತ ಮಜಾ ಮಾಡ್ತಾ ಇದ್ದರೆ ಅದೇ ಇನ್ನೊಂದು ಕಡೆ ಒಬ್ಬ ಆಂಟರ್ಪ್ರಿನ್ಯೂರ್ ಗೂಗಲ್ ಯೂಟ್ಯೂಬ್ನಂಥ ಆನ್ಲೈನ್ ಕೋರ್ಸಸ್ಗಳಲ್ಲಿ ತಮಗೆ ಬೇಕಾದದ್ದನ್ನು ಕಲಿತಾ ಇದ್ದಾನೆ. ಕೆಲವು ಜನ ಮಾತ್ರ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಚಹಾ ಕುಡಿಯೋ ಸಿಗರೇಟ್ ಸೇದೋ ಪ್ಲ್ಯಾನ್ ಮಾಡ್ತಾ ಇದ್ದರೆ ಆದರೆ ಅದೇ ಒಬ್ಬ ಆಂಟರ್ಪ್ರಿನ್ಯೂರ್ ಬಿಸ್ನೆಸ್ ಮೀಟಿಂಗ್ ಮತ್ತು ಟೀಮ್ ವರ್ಕ್ನ ಯೂಸ್ ಮಾಡಿ ಹೇಗೆ ಪ್ರಾಜೆಕ್ಟ್ನ ಅಚೀವ್ ಮಾಡಬೇಕು ಅಂತ ಯೋಚಿಸ್ತಿದ್ದಾನೆ. ಕೆಲವು ಜನ ಬೇರೆ ಬೇರೆ ಪ್ಲ್ಯಾನ್ ಮಾಡಿ ಲಾಕ್ಡೌನ್ ಮುಗಿತಿದ್ದಾಗೆ ಇಲ್ಲಿ ತಿರುಗಾಡ್ತೀನಿ ಅಲ್ಲಿ ಹೋಗ್ತೀನಿ ಅವ್ರಿಗೆ ಮೀಟ್ ಆಗ್ತೀನಿ ಅಂತಿದ್ರೆ ಆದರೆ ಅದೇ ಒಬ್ಬ ಆಂಟರ್ಪ್ರಿನ್ಯೂರ್ ಲಾಕ್ಡೌನ್ ಮುಗಿದ ಮೇಲೆ ಎಲ್ಲದಕ್ಕಿಂತ ಮೊದಲು ತನ್ನ ಆಫೀಸ್ ತನ್ನ ಕಂಪನಿ ತನ್ನ ವರ್ಕಿಂಗ್ ಸ್ಪೇಸ್ ಕಡೆಗೆ ಓಡಿ ಹೋಗೋದನ್ನು ಯೋಚಿಸ್ತಾ ಇದ್ದಾನೆ. ಕೆಲವು ಜನ ಯೋಚಿಸಿದ್ದಾರೆ ಏನು ಕಲಿದು ನಮಗೇನು ಗೊತ್ತೇ ಆಗ್ತಾ ಇಲ್ಲ ಇಂಟರ್ನೆಟ್ಟಲ್ಲಿ ಅಂತಿದ್ರೆ ಆದರೆ ಅದೇ ಇನ್ನೊಂದು ಕಡೆ ಒಬ್ಬ ಆಂಟರ್ಪ್ರಿನ್ಯೂರ್ ತನ್ನ ಇಂಗ್ಲೀಷನ್ನು ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದಾನೆ. ತನ್ನ ಬ್ರೇಕ್ ಟೈಮಲ್ಲಿ ಮೆಂಟಲ್ ಹೆಲ್ತ್ನ ಅನಲೈಸ್ ಮಾಡ್ತಾ ಇದ್ದಾನೆ, ಮಾರ್ಕೆಟ್ ಅನಲೈಸ್ ಮಾಡ್ತಾ ಇದ್ದಾನೆ, ಇಂಟರ್ನೆಟ್ ಮಾರ್ಕೆಟ್ ಕಲಿತಾ ಇದ್ದಾನೆ. ಕೆಲವು ಜನ ತಮ್ಮ ಫೋಟೋ ತೆಗೆದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದರೆ ಆದರೆ ಇನ್ನೊಂದು ಕಡೆ ಜ್ಞಾನದ ಹಸಿವಿರುವ ಒಬ್ಬ ಆಂಟರ್ಪ್ರಿನ್ಯೂರ್ ಫ್ರೀಯಲ್ಲಿರೋ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದಾನೆ, ಗ್ರಾಫಿಕ್ ಡಿಸೈನ್ ಕಲಿತಾ ಇದ್ದಾನೆ. ಇಲ್ಲಿ ಕೆಲವು ಜನರು ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ತಮ್ಮ ಗೇಮ್ ಆಡಿ ಟೈಮ್ ಪಾಸ್ ಮಾಡ್ತಾ ಇದ್ದರೆ ಅದೇ ಇನ್ನೊಂದು ಕಡೆ ಫೋಟೋ ಎಡಿಟಿಂಗ್ ಅನಿಮೇಷನ್ ಕಲಿತಾ ಇದ್ದಾನೆ. ಇಲ್ಲಿ ಕೆಲವರು ಅಮೆಜಿನ್ ಪ್ರೈಮ್ ಮತ್ತು ನೆಟ್ಫ್ಲಿಕ್ಸ್ನಲ್ಲಿ ವೆಬ್ ಸಿರೀಸ್ ಮತ್ತು ಮೂವಿ ನೋಡ್ತಾ ಇದ್ದರೆ ಅದೇ ಇನ್ನೊಂದು ಕಡೆ ಒಬ್ಬ ಆಂಟರ್ಪ್ರಿನ್ಯೂರ್ ಬಿಸ್ನೆಸ್ ರಿಲೇಟೆಡ್ ಮೂವಿ ನೋಡ್ತಾ ಇದ್ದಾನೆ, ಬಯೋಗ್ರಾಫಿ ಓದ್ತಾ ಇದ್ದಾನೆ, ಡಾಕ್ಯುಮೆಂಟ್ರಿ ನೋಡ್ತಾ ಇದ್ದಾನೆ. ಕೆಲವರು ವಿಡಿಯೋ ಕಾಲ್ನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾ ತಮ್ಮ ಸಮಯವನ್ನು ಕಳೀತಾ ಇದ್ದರೆ ಅದೇ ಒಬ್ಬ ರೂಮಲ್ಲಿ ಕೂತಿರೋ ಆಂಟರ್ಪ್ರಿನ್ಯೂರ್ ತನ್ನ ಟೀಮ್ ಮೆಂಬರ್ಸ್ ಜೊತೆ ವಿಡಿಯೋ ಕಾಲಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾನೆ. ಕೆಲವರು ಯೂಟ್ಯೂಬ್ ಹಿಸ್ಟ್ರಿಯಲ್ಲಿ ಕಾಮಿಡಿ ವಿಡಿಯೋ ಮತ್ತು ಮ್ಯೂಜಿಕ್ ವಿಡಿಯೋ ಕಾಣ್ತಾ ಇದ್ದರೆ ಅದೇ ಒಬ್ಬ ಆಂಟರ್ಪ್ರಿನ್ಯೂರ್ ಯೂಟ್ಯೂಬ್ ವಾಚ್ ಹಿಸ್ಟ್ರಿಯಲ್ಲಿ ಟ್ಯುಟೋರಿಯಲ್ ವಿಡಿಯೋ ಕಾಣುತ್ತೆ, ಲೈಫ್ ಚೇಂಜಿಂಗ್ ವಿಡಿಯೋ ಕಾಣುತ್ತೆ. ಕೆಲವರು ಇಂಟರ್ನೆಟ್ ಬ್ರೌಸರಲ್ಲಿ ಅಡಲ್ಟ್ ವೆಬ್ಸೈಟ್ ಸ್ಟೇ ಮೆಂಬರ್ಶಿಪ್ ಯೂಸ್ ಮಾಡ್ತಾ ಇದ್ದರೆ ಅದೇ ಇನ್ನೊಂದು ಕಡೆ ಆಂಟರ್ಪ್ರಿನ್ಯೂರ್ ವೆಬ್ ಬ್ರೌಸರಲ್ಲಿ 100ಕ್ಕಿಂತ ಜಾಸ್ತಿ ಮೋಟಿವೇಷ್ನಲ್ ಆರ್ಟಿಕಲ್ ಓಪನ್ ಆಗಿದೆ. ಕೆಲವರು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ 3-4 ಸ್ಥಳಗಳಲ್ಲಿ ಮೆಂಬರ್ಶಿಪ್ ತೆಗೆದುಕೊಳ್ತಿದ್ದಾರೋ ಅದೇ ಇನ್ನೊಂದು ಕಡೆ ಒಬ್ಬ ಆಂಟರ್ಪ್ರಿನ್ಯೂರ್ ಬುಕ್ಸ್ ಆಡಿಯೋ ಕೇಳ್ತಾ ಇದ್ದಾನೆ, ಆನ್ಲೈನ್ ಕೋರ್ಸ್ ಮೆಂಬರ್ಶಿಪ್ ತೆಗೆದುಕೊಳ್ತಾ ಇದ್ದಾನೆ. ಕೆಲವರು ಪಬ್ಜಿ ಫ್ರೀ ಫೈರ್ ಲೂಡೋ ಅಂತ ಗೇಮ್ ಆಡ್ತಾ ಇದ್ದರೆ ಅದೇ ಇನ್ನೊಂದು ಕಡೆ ಒಬ್ಬ ಆಂಟರ್ಪ್ರಿನ್ಯೂರ್ ತನ್ನ ಐಸೋಲೇಷನ್ದಿಂದ ಹಣಕಾಸಿನ ಗೇಮ್ನ ತಿಳಿತಾ ಇದ್ದಾನೆ. ಇಂಥ ವೈರಸ್ದಿಂದ ತಮಗೆ ತಾವೇ ಅನ್ಲಕ್ಕಿ ತಿಳ್ಕೊಂಡು ನಮ್ಮ ಟೈಮಲ್ಲಿ ಇಂಥ ವೈರಸ್ ಯಾಕೆ ಬಂತು ಅಂತ ಯೋಚಿಸ್ತಾ ಇದ್ದರೆ ಅದೇ ಇನ್ನೊಂದು ಕಡೆ ಒಬ್ಬ ಆಂಟರ್ಪ್ರಿನ್ಯೂರ್ ಪೆನ್ನು ಪೇಪರ್ ತಗೊಂಡು ಐಡಿಯಾಸ್ ಮತ್ತು ಪ್ಲ್ಯಾನಿಂಗ್ ಬರಿತಾ ಇದ್ದಾನೆ. ಇಂಡಿಯಾದಲ್ಲಿ ಕೆಲವು ಜನ ಈ ವೈರಸ್ ಮೇಲೆ ಗೋ ಕೊರೋನಾದಂಥ ಮೆಸೇಜ್ನ ಮತ್ತು ಜೋಕ್ಸ್ನ ಶೇರ್ ಮಾಡ್ತಾ ಇದ್ದರೆ ಅದೇ ಇನ್ನೊಂದು ಕಡೆ ಒಬ್ಬ ಆಂಟರ್ಪ್ರಿನ್ಯೂರ್ ವಿಡಿಯೋ ರೆಡಿ ಮಾಡಿ ಪಾಸಿಟಿವಿಟಿ ತುಂಬಿರೋ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದಾನೆ. ಈ ಸಮಯದಲ್ಲಿ ಕೆಲವು ಜನ ಯೂಟ್ಯೂಬ್ನಲ್ಲಿ ಬೇಡದನ್ನೆಲ್ಲ ನೋಡ್ತಾ ಇದ್ದಾರೋ ಅದೇ ಒಬ್ಬ ಆಂಟರ್ಪ್ರಿನ್ಯೂರ್ ಈ ಸಮಯದಲ್ಲಿ ಈ ವಿಡಿಯೋ ನೋಡ್ತಾ ಇದ್ದಾನೆ. ಈ ವಿಡಿಯೋನ ನಿಮ್ಮ ಹತ್ರ ಅಷ್ಟೇ ಇಟ್ಕೋಬಿಡಿ ಸ್ನೇಹಿತರೆ, ಇದನ್ನು ಶೇರ್ ಮಾಡಿ ನಿಮ್ಮ ಎಲ್ಲ ಕಾಂಟ್ಯಾಕ್ಟ್ಗಳಲ್ಲಿ ಕೂಡ. ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ. ನಿಮ್ಮ ಕಮೆಂಟ್ಗಾಗಿ ವೇಟ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ನಾನು ಶಿವು, ಕ್ಲಾರಿಟಿ ಈಸ್ ಪವರ್ ಚಾನಲ್ನಿಂದ ನಿಮ್ಮ ಕನಸಿಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ ಸ್ನೇಹಿತರೆ.